ಫೇವ್ರೆಟ್ ಶ್ರೀಮತಿ ಸುಷ್ಮಾ ಸ್ವರಾಜ್ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದರು, ಇವಾಗ ನಮ್ಮನ್ನು ಅಗಲಿದ್ದಾರೆ. ಫ್ಯಾಂಟಾಸ್ಟಿಕ್ ಲೀಡರ್. ಹಲೋ ಎವ್ರಿವನ್, ನಾವೀಗ ಅಪ್ರವಾಸಿ ಘಾಟ್ ಅನ್ನುವಂತಹ ಒಂದು ಪ್ಲೇಸಲ್ಲಿ ಇದ್ದೀವಿ. ದಿಸ್ ಈಸ್ ಲೈಕ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಮಾರಿಷಸ್ ಹಿಸ್ಟ್ರಿನಲ್ಲಿ. ಸೊ ಇಲ್ಲಿ ನೋಡ್ಬೋದು ಏನಿದು, ಸ್ವಲ್ಪ ಇಂಡಿಯನ್ ಮುಖಗಳು ಕಾಣಿಸ್ತಿದೆಯಲ್ಲ ಅಂತಂದ್ಬಿಟ್ಟು. ಸೊ ಬನ್ನಿ ನೋಡೋಣ ಏನಿದು ಅಪ್ರವಾಸಿ ಘಾಟ್, ಇಂಡಿಯನ್ ಫೋಟೋಸ್ ಏನಕ್ಕಿದೆ, ಆ್ಯಂಡ್ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಸಹ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋಣ. ಹಲೋ, ನಾನು ಹೇಳ್ದಂಗೆ ಅಪ್ರವಾಸಿ ಘಾಟಲ್ಲಿ ಇದ್ದೀವಿ ಈಗ. ಇಲ್ಲಿ ಇಂಡಿಯನ್ ಮುಖಗಳು ಕಾಣಿಸ್ತಿದೆ ನಿಮಗೆ. ಸೊ ವಾಟ್ ಈಸ್ ಅಪ್ರವಾಸಿ ಘಾಟ್, ಏನಕ್ಕೆ ಇಂಡಿಯನ್ ಮುಖಗಳಿದೆ, ಐ ಆಮ್ ವೆರಿ ವೆರಿ ಕ್ಯೂರಿಯಸ್, ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ. ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಸಹ. ಸೊ ಬನ್ನಿ ನೋಡೋಣ ಏನಿದೆ ಒಳಗೆ ಅಂತ. ಫಸ್ಟ್ ಇಮಿಗ್ರೆಂಟ್ಸ್ ಬಂದು ಇಲ್ಲೇ ಇಳ್ಕೊಂಡಿದ್ದು. ಸೊ ಅದರಿಂದ ಇಲ್ಲಿ ಈ ಜಾಗ ಮಾಡಿದ್ದಾರೆ. ಮುಂಚೆ ಇಲ್ಲಿ ಸ್ಲೇವರಿ ಅನ್ನೋದು ತುಂಬ ಇರ್ತಿತ್ತು, ಬಟ್ ಲೇಟರ್ ಏನು ಮಾಡೋದು, ಆ ಸ್ಲೇವರಿನ ಕಂಪ್ಲೀಟ್ಲಿ ತೆಗ್ದಾಕ್ಬಿಟ್ಟು ನಾವು ಏನಂತೀರಿ ಎಂಪ್ಲಾಯ್ಮೆಂಟ್ ಥರ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿ ವರ್ಕ್ ಮಾಡ್ಬೋದು ಅಂತ ಲೇಬರ್ ಲಾ ತಂದು. ಆ ಟೈಮಲ್ಲಿ ಫಸ್ಟ್ ಟೈಮ್ ಇಮಿಗ್ರೆಂಟ್ಸ್ ಬಂದು ಇಳಿದಿದ್ದ ಜಾಗ ಇದು. ಸೊ ಅದನ್ನು ಇಲ್ಲಿ ಮಾಡ್ಕೊಂಡು ಚಂದನ ಹೇಳ್ದಂಗೆ ಅದನ್ನು ಕಂಪ್ಲೀಟ್ ಸ್ಲೇವರಿನ ತೆಗೆದು ಫ್ರೀ ಅಂತಂದರೆ ಫ್ರೀ ಜನ ಅಂದರೆ ಲೇಬರ್ಸ್ನ ಹೈರ್ ಮಾಡಿ ಶುಗರ್ ಕೇನಲ್ಲಿ ಕೆಲಸ ಮಾಡೋಕ್ಕೆ ಕರ್ಕೊಂಡು ಬಂದರು. ಸೊ ಇಂಡಿಯಾ ಮುಖಗಳು ಯಾಕೆ ನೋಡ್ತಾ ಇದ್ದೀರಾ ಅಂದರೆ ಜಾಸ್ತಿ ಇಂಡಿಯನ್ಸೇ ಬಂದಿರೋದು. ಸೊ ಇಂಡಿಯಾದಿಂದ ಬಿಹಾರು, ತಮಿಳ್ನಾಡು, ಆಂಧ್ರ, ಗುಜರಾತ್, ರಾಜಸ್ಥಾನ್ ಅಲ್ಲಿಂದ ಜನ ಬಂದರು. ಸೊ ಅಪ್ರವಾಸಿ ಘಾಟ್ ಅನ್ನಂದರೆ ಇಲ್ಲಿ ಫಸ್ಟು ಕಾಲಿಟ್ಟು ಇಲ್ಲಿ ಜನ ಬಂದಿದ್ರು ಅನ್ನೋ ಒಂದು ಇದಕ್ಕೆ ಕಟ್ಟಿರುವಂಥ ಸ್ಮಾರಕ. ಮಡ್ರಾಸ್, ಪೆನಾಂಗ್, ಮಸ್ಕತ್, ಬಾಂಬೆ, ಕಡಲೂರು, ಕಿಲ್ವಾ. ಸೊ ಇಲ್ಲಿ ಕಡಲೂರು, ಕರಿಕಾಲ್ ಮತ್ತು ಮದ್ರಾಸ್ ಇದೆಲ್ಲ ಇಂಡಿಯಾ, ಬಾಂಬೆ ಇದೆಲ್ಲ ಇಂಡಿಯಾ ಎಂಬ ಬಂದಿದೆ. ಸಂಸ್ಕಾರ್, ತಮತೆ, ಪಾಂಡಿಚೇರಿ, ಫೋರ್ಟಿನೋಟ್, ವಲ್ಮೆ, ಕಲ್ಕತ್ತಾ, ಚೆನ್ನೈ, ಕೊಚ್ಚಿನ್ ಸಾರಿ ಚೆನ್ನೈ ಚೆನ್ನೈ ಕೊಚ್ಚಿನ್ ಮೋಸಿದೆ. ಸೊ ಇದೆಲ್ಲ ಜಾಗಗಳಿಂದ ಇಲ್ಲಿ ಲೇಬರ್ಸ್ ಬಂದು ಇಳಿದಿರೋದು. ಇದಕ್ಕೆ ಬ್ರಾಕ್ BRIC ಇದೆ ಎಂಟ್ರೆನ್ಸು. ಸೊ ಇದನ್ನು ಸ್ಥಾಪನೆ ಮಾಡುವಾಗ ಅವಾಗಿನ ಪ್ರಧಾನಮಂತ್ರಿ ಆಮೇಲೆ ನಮ್ಮ ಫೇವ್ರೆಟ್ ಶ್ರೀಮತಿ ಸುಷ್ಮಾ ಸ್ವರಾಜ್ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದರು, ಇವಾಗ ನಮ್ಮನ್ನು ಅಗಲಿದ್ದಾರೆ. ಫ್ಯಾಂಟಾಸ್ಟಿಕ್ ಲೀಡರ್. ಆಮೇಲೆ ಈ ಬೋರ್ಡ್ ಆಫ್ ಅಟ್ಲಾಸ್ ಯಾವ್ಯಾವ ಜನ ಬಂದಿದ್ರು ಇಲ್ಲಿ. ಓಕೆ, ಅದು ಬೋಟು, ಫಸ್ಟ್ ಬಂದಿದ್ದ ಬೋಟು. ಆಮೇಲೆ ಜನಗಳ ಹೆಸರು, ಇದರಲ್ಲಿ ಏನೇನಿದೆ ಅನ್ನೋದನ್ನು ಮ್ಯಾಪಲ್ಲಿ ಕೊಟ್ಟಿದ್ದಾರೆ, ಒಂದೊಂದಾಗಿ ನೋಡೋಣ. ಟೆಸ್ಟಿಮೋನಿಯಲ್ ಬರೆದೋಗಿರೋದು. ಮಾರಿಷಿಯಸ್ದು ಸ್ವಲ್ಪ ಹಿಸ್ಟ್ರಿ ಹೇಳಬೇಕು ಅಂತಂದರೆ, ಮಾರಿಷಿಯಸ್ನ ಫಸ್ಟ್ ಟೈಮು ಪೋರ್ಚುಗೀಸ್ ಅವರು ಬಂದು ಕಂಡುಹಿಡಿತಾರೆ. ಅಂತಂದರೆ ಇದೊಂದು ದ್ವೀಪ ಇದೆ, ಇಲ್ಲಿ ಜನರ ವಾಸಕ್ಕೆ ಯೋಗ್ಯವಾಗಿದೆ ಅಂತ ಫಸ್ಟ್ ಪೋರ್ಚುಗೀಸ್ ಅವರು ಬರ್ತಾರೆ. ಅದಾದಮೇಲೆ ಡಚ್ಚರು, ಫ್ರೆಂಚರು, ಬ್ರಿಟಿಷರು ಹೀಗೆ ಮಾರಿಷಸ್ನ ಬೇರೆ 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 ಜನ ಆಳ್ವಿಕೆ ಮಾಡ್ತಾರೆ. ಈ ಎಲ್ಲ ಕೊಲನೈಸರ್ಸು ಬೇರೆ ಬೇರೆ ರಾಷ್ಟ್ರಗಳಿಂದ, ಅಂದರೆ ಸ್ಪೆಷಲಿ ಆಫ್ರಿಕಾ ಮತ್ತು ಇಂಡಿಯಾದಿಂದ ಅನೇಕ ಸ್ಲೇವ್ಸ್ನ ಕರ್ಕೊಂಡು ಬರ್ತಾರೆ. ಆ ಸ್ಲೇವ್ಸ್ನ ಯಾವ ಥರ ಮಾಡ್ತಿದ್ರು ಅಂತಂದರೆ ಹಡಗುಗಳಲ್ಲಿ ತುಂಬಿಕೊಂಡು ಇಲ್ಲಿ ಮಾರಿಷಸ್ಸಿನ ದ್ವೀಪಕ್ಕೆ ಕರ್ಕೊಂಡು ಬರ್ತಾಯಿದ್ರು. ಅನೇಕರು ದಾರಿನಲ್ಲೇ ಸಾವನ್ನಪ್ತಾ ಇದ್ರು, ಯಾಕಂದರೆ ಸರಿಯಾಗಿ ಊಟ ಇಲ್ದಿರ ಅಥವಾ ಯಾವುದಾದ್ರೂ ರೋಗಗಳಿಗೆ ತುತ್ತಾಗಿ ಸಾವಾಗ್ತಿತ್ತು ಅವ್ರದ್ದು. ಬಟ್ ಇಲ್ಲಿವರೆಗೂ ಯಾರು ರೀಚ್ ಆಗ್ತಾರೆ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಕಬ್ಬಿನ ತೋಟಗಳಲ್ಲಿ ಅಥವಾ ಕಬ್ಬಿನ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳೇನಿದೆ ಅಲ್ಲೆಲ್ಲನೂ ಸ್ಲೇವ್ಸ್ ಆಗಿ ಇಟ್ಕೊಳ್ಳಾಗ್ತಾ ಇತ್ತು. ಅವ್ರನ್ನ ಕೆಟ್ಟ ರೀತಿಯಲ್ಲಿನೂ ನಡೆಸ್ಕೊಳ್ಳಾಗ್ತಾ ಇತ್ತು. ಆ ರೀತಿ ಸ್ಲೇವರಿ ಇತ್ತು ಮುಂಚೆ. ಪಾಪ ಈ ಜನಕ್ಕೆ
ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ. ಅನೇಕರು ಟ್ರೈ ಮಾಡ್ತಿದ್ರು, ಆದರೆ ಇದು ದ್ವೀಪ ಆಗಿರೋದ ಕಾರಣದಿಂದ ಎಲ್ಲಿ ಸಹ ಹೊರಗಡೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಸ್ಲೇವರಿ ಅನ್ನೋ ಮಾರಿ ತುಂಬಾ ವರ್ಷಗಳ ಕಾಲ ಇಲ್ಲಿ ಇತ್ತು. ಆಮೇಲೆ ಸ್ಲೋ ಆಗಿ ಬ್ರಿಟಿಷ್ ಎರಾ ಏನಿದೆ ಅಲ್ಲ, ಆ ಟೈಮಲ್ಲಿ ಸ್ವಲ್ಪ ಲೇಬರ್ ಲಾಸ್ ಎಲ್ಲ ತರಬೇಕು, ಇವ್ರಿಗೂ ಒಂದು ಬದುಕೋ ಹಕ್ಕಿದೆ, ಇವ್ರಿಗೂ ಒಂದು ಗೌರವವಾಗಿ ಬದುಕೋ ಹಕ್ಕಿದೆ ಅಂತಂದ್ಬಿಟ್ಟು ಒಂದು ಲೇಬರ್ ಲಾ ಫಾರ್ಮ್ ಮಾಡಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಯಾವಾಗ ಇವರು ಈ ಒಪ್ಪಂದಗಳು ತಗೊಂಡು ಬರ್ತಾರೆ ಮತ್ತು ಕಾರ್ಮಿಕರಿಗೆ ಒಂದು ಬೇಸಿಕ್ ಬದುಕುವ ಹಕ್ಕಿರುತ್ತೆ ಆ್ಯಂಡ್ ಅವ್ರದ್ದೇ ಆದ ಲಾ ಇರುತ್ತೆ ಮತ್ತು ಅವ್ರದ್ದ ಪಿ ಎಫ್ ಆಗಿರಬಹುದು ಅಥವಾ ಮಂತ್ಲಿ ಸ್ಯಾಲರೀಸ್ ಆಗಿರ್ಬೋದು ಇದೆಲ್ಲನೂ ಯಾವಾಗ ಅವರು ಫಿಕ್ಸ್ ಮಾಡಿ. ಭಾರತದಿಂದ ಬಂದ ಮೈಗ್ರೆಂಟ್ಸ್ ಜನ ಯಾವ ರೀತಿ ಪದಾರ್ಥಗಳು ಯೂಸ್ ಮಾಡ್ತಿದ್ರು ಅಥವಾ ಯಾವ ವೆಸಲ್ಸ್ ಯೂಸ್ ಮಾಡ್ತಿದ್ರು, ಅವರ ಮನೆಗಳು ಹೇಗಿತ್ತು ಅಂತೆಲ್ಲ ಇಲ್ಲಿ ಮಾಡೆಲ್ ಮಾಡಿಟ್ಟಿದ್ದಾರೆ. ಎತ್ತಿನ ಬಂಡಿ ಮಾಡೆಲ್ಲು ಆವಾಗ ಕಬ್ಬಿಗೆ ಬಳಸ್ತಾ ಇದ್ರು. ಇಲ್ಲಿರೋ ಫೋಟೋಸ್ ಎಲ್ಲನೂ ಆಗ ಮೈಗ್ರೆಂಟ್ಸ್ ಬಂದಾಗ ತೆಗೆದಿರುವಂತಹ ಪಿಕ್ಚರ್ಸು, ಅದನ್ನೆಲ್ಲ ಹಾಗೆ ಇಟ್ಟಿದ್ದಾರೆ. ಇಲ್ಲಿರೋ ವರ್ಲ್ಡ್ ಮ್ಯಾಪಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾರೆ ಯಾವ್ಯಾವ ಜಾಗಗಳಿಂದ ಜನ ಇಲ್ಲಿಗೆ ಮೈಗ್ರೇಟ್ ಆದರು ಅಂತಂದ್ಬಿಟ್ಟು. ಈಗ ನೋಡ್ಬೋದು ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಮೇಜರ್ಲಿ ಅಲ್ಲಿಂದ ಬಂದಿದ್ದಾರೆ, ತಮಿಳ್ನಾಡು ಅಥವಾ ಕೇರಳ ಅಲ್ಲಿಂದ ಇರ್ಬೋದು. ಆಫ್ರಿಕಾದಲ್ಲಿ ನೋಡಿದಾಗ ಮಡಗಾಸ್ಕರಿಂದ ತುಂಬ ಜನ ಬಂದಿದ್ದಾರೆ. ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಡೆಲ್ ಮಾಡಿದ್ದಾರೆ, ಯಾವ ರೀತಿ ಇತ್ತು ಸಕ್ಕರೆ ಕಾರ್ಖಾನೆ ಅಂತ. ಶಿಪ್ ಮಾಡೆಲ್ ಸಹ ಇದೆ, ಇಂತಹ ದೋಣಿಗಳಲ್ಲಿ ಕರ್ಕೊಂಡು ಬರ್ತಾ ಇದ್ರು ಅಂತ. ಇಲ್ಲಿರೋದು ಮೈಗ್ರೆಂಟ್ಸ್ದು ರಿಜಿಸ್ಟರು, ಅದರ ಹಿಂದೆ ಕಾಣುತ್ತೆ ನಿಮಗೆ ಒಂದು ಪೇಂಟಿಂಗ್ ಆಫ್ ಬಂದರು. ಕಬ್ಬಿನ ಗದ್ದೆಯಲ್ಲಿ ಬಳಸ್ತಾ ಇದ್ದಂಥ ಸಲಕರಣೆಗಳಿರ್ಬೋದು ಅಥವಾ ಆಗಿನ ಕಾಲದಲ್ಲಿ ಮೈಗ್ರೆಂಟ್ಸ್ ಬಳಸ್ತಾ ಇದ್ದಂತಹ ಪಾತ್ರೆಗಳಿರಬಹುದು, ಅವರು ಯಾವ ರೀತಿ ಮನೆ ಕಟ್ಕೊಂಡು ಯಾವ ಥರ ಮನೆಯಲ್ಲಿದ್ದರು ಆ ಮಾಡೆಲ್ ಮನೆಗಳನ್ನ ಸಹ ಇಟ್ಟಿದ್ದಾರೆ. ಸೊ ನೋಡ್ಬೋದು ಇಂಡಿಯನ್ಸ್ ಎಲ್ಲೇ ಹೋದರೂ ಆ ರೂಟ್ಸ್ನ ಮಾತ್ರ ಬಿಟ್ಟಿಲ್ಲ. ಇದಾಗಿತ್ತು ನಮ್ಮ ಅಪ್ರವಾಸಿ ಘಾಟ್ನ ದರ್ಶನ. ಹಾಗೆ ಅಪ್ರವಾಸಿ ಘಾಟ್ನ ಪಕ್ಕದಲ್ಲಿ ಸ್ಲೇವರಿ ಮ್ಯೂಸಿಯಂ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ನಾವೀಗ ಸ್ಲೇವರಿ ಮ್ಯೂಸಿಯಂ ನೋಡೋದಕ್ಕೆ ಬಂದಿದ್ದೀವಿ. ಬನ್ನಿ ಒಳಗೆ ಹೋಗಿ ಏನೆಲ್ಲ ಇದೆ ಇಲ್ಲಿ ಏನೆಲ್ಲ ತಿಳ್ಕೊಬೋದು ಅಂತ ನೋಡೋಣ. ಮಾರಿಷಸ್ ಹಿಸ್ಟ್ರಿನಲ್ಲಿ ಸ್ಲೇವರಿ ಅನ್ನೋದು ಒಂದು ರಿಯಲಿ ರಿಯಲಿ ಪೇನ್ಫುಲ್ ಎರಾ ಅಂತಲೇ ಹೇಳ್ಬೋದು. ಮ್ಯೂಸಿಯಂ ಎಂಟರ್ ಆಗೋದಕ್ಕಿಂತ ಮುಂಚೆ ಹೊರಗಡೆ ಎಲ್ಲ ಈ ರೀತಿ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ ಅಂತಂದರೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಲೇವರಿ ಅಂದರೆ ಏನು, ಫ್ರೀಡಮ್ಗೋಸ್ಕರ ಏನೆಲ್ಲ ಹೋರಾಡಿದ್ರು, ಯಾವ ರೀತಿ ಸ್ಲೇವರಿ ಇರ್ತಿತ್ತು ಅಂತೆಲ್ಲನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಮೇಜರ್ಲಿ ಮಡಗಾಸ್ಕರ್ ಮತ್ತು ಇಂಡಿಯಾದಿಂದ ಕರ್ಕೊಂಡು ಬರ್ತಾಯಿದ್ರು ಸ್ಲೇವ್ಸ್ನ. ಈ ಬೇರೆ ದೇಶಗಳಿಂದ ಈ ರೀತಿ ಹಡಗುಗಳಲ್ಲಿ ತುಂಬಿಕೊಂಡು ಬರಲಾಗ್ತಾಯಿತ್ತು. ಇಲ್ಲಿ ನೋಡ್ಬೋದು ಸ್ಲೇವ್ಸ್ ಹತ್ರ ಅವರು ಯಾವುದೆಲ್ಲ ಕೆಲಸಗಳು ಯಾವ ರೀತಿ ಕೆಲಸಗಳೆಲ್ಲ ಮಾಡಿಸ್ಕೋತಾ ಇದ್ರು ಅಂತ. ಇಟ್ಸ್ ಆಲ್ ಸಮ್ ಪೇಂಟಿಂಗ್ಸ್. ಹಿಸ್ಟ್ರಿನಲ್ಲಿ ಏನೆಲ್ಲ ಆಯಿತು ಅಂತ ತಿಳಿಸೋದಕ್ಕೆ ಮ್ಯೂಸಿಯಂನ ಈಗ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಒಳಗಡೆ ಎಲ್ಲನೂ ಕ್ರಿಯೋಲ್ ಲ್ಯಾಂಗ್ವೇಜಲ್ಲಿ ಬರ್ತಿದ್ದಾರೆ. ಸೊ ನಮಗೆ ಕ್ರಿಯೋಲ್ ಲ್ಯಾಂಗ್ವೇಜ್ ಬರಲ್ಲ, ಇಂಗ್ಲೀಷಲ್ಲಿ ಏನೂ ಹೋರ್ಡಿಂಗ್ಸ್ ಹಾಕಿಲ್ಲ. ಬಟ್ ಆದರೂ ಸಹ ನಮಗೆ ಗೊತ್ತಿದ್ದಂಗೆ ಸ್ಲೇವರಿ ಹಿಸ್ಟ್ರಿ ಎಲ್ಲನೂ ತುಂಬಾ ಪೇನ್ಫುಲ್ಲು. ಇಲ್ಲಿ ಸ್ಲೇವ್ಸು ಸ್ಟೇ ಮಾಡ್ತಿದ್ದಂತಹ ಮನೆ ಮಾಡೆಲ್ಸ್ನ ಇಡಲಾಗಿದೆ, ಹಾಗೆ ಅವರ ಕೆಲವೆಲ್ಲ ಮಾಡೆಲ್ಸ್ ಅಂದರೆ ಯಾವ ರೀತಿ ಇದ್ದರು ಆಗಿನ ಕಾಲದಲ್ಲಿ ಎನ್ನುವಂತಹ ಮಾಡೆಲ್ಸು ಮತ್ತು ಅದರ ಜೊತೆಗೆ ಮೆಸೇಜಿಂಗ್ ಸಹ ಇದೆ. ಕ್ರಿಯೋಲ್ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ಯಾಕಂದರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್ ಎಲ್ಲ ಬರೆದಿದ್ದಾರೆ. ಅಪ್ರವಾಸಿ ಘಾಟ್ ಮತ್ತು ಸ್ಲೇವರಿ ಮ್ಯೂಸಿಯಂ ಎರಡೂ ಸಹ ತುಂಬಾ ಓವರ್ವೆಲ್ಮಿಂಗ್ ಅಂತಲೇ ಹೇಳ್ಬೋದು. ಮಾರಿಷಸ್ ಎಷ್ಟು ಬ್ಯೂಟಿಫುಲ್ ಇದೆಯೋ ಅದರ ಹಿಸ್ಟ್ರಿ ಸಹ ಅಷ್ಟೇ ಪೇನ್ಫುಲ್ ಆಗಿದೆ. ನಮ್ಮನ್ನು ಇದೇ ರೀತಿ ಫಾಲೋ ಮಾಡ್ತಾರೆ, ನಾವು ನಿಮಗೆ ಇನ್ನೂ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ತೀವಿ. ಕೀಪ್ ವಾಚಿಂಗ್ ಟ್ರಾವೆಲೋರೀಸ್.